ರಾಜ್ಯದಲ್ಲಿ ಆರ್ಥಿಕ ಪ್ರಗತಿಗೆ ಆಗ್ತಕ್ಕಂತ ಕೊಡುಗೆ ಇದು ಏನೇ ಒಂದು ಕುರಿಗಾರರು ಅಂತ ಹೇಳಿದ ತಕ್ಷಣ ಕುರುಬರಿಗೆ ಸೀಮಿತವಲ್ಲ ಪಂಡಿತ್ ಚಿದ್ರಿ ಹೇಳಿದ ರೀತಿಯಲ್ಲಿ ಎಲ್ಲ ಶಿಕರ ಒಂದು ಬದುಕು ಅಂತಕ್ಕಂತದ್ದನ್ನ ಉಪಕಸಬು ಅಂತಕ್ಕಂತದ್ದನ್ನ ಇವತ್ತು ಮನವರಿಕೆ ಮಾಡ್ಕೊಳ್ತಾ ಇದ್ದೇವೆ ಇದು ಏನಕ್ಕಾಗಿ ನಿಲ್ಲಿಸಿದ್ದಾರೆ ಜೊತೆಗೆ ಏನು ಈ ಹಿಂದೆ 187.5 ಕೋಟಿ ರೂಪಾಯಿಗಳಿಗೆ ಎನ್ಸಿಡಿಸಿ ಗೆ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಹೋದಂತ ಬೇಡಿಕೆಗೆ ಒತ್ತಾಯವನ್ನೂ ಮಾಡಿಲ್ಲ ಅದರ ಕರೆಸ್ಪಾಂಡೆನ್ಸ್ ಮಾಡಿಲ್ಲ ಯಾಕ ಸ್ವಾಮಿ ಆ ಸಾಲ ಪಡೆಯೋ ನಾವು ತೀರಿಸೋ ನಾವು ನೀವು ಕೊಡಬೇಕಾಗಿರತಕ್ಕಂತದ್ದು ಒಂದು ಗ್ಯಾರಂಟಿ ಅದನ್ನು ಕೊಡಕಾಗಲ್ಲ ಅಂದ್ರೆ ಬೇರೆ ಬೇರೆ ವಿಷಯಗಳಿಗೆ ನೀವು 500 ಕೋಟಿ 1000 ಕೋಟಿ ಅನೌನ್ಸ್ ಮಾಡ್ತೀರಾ 40 ಕೋಟಿಗೆ ಯಾಕ ಸ್ವಾಮಿ ಹಿಂಗ್ ಮಾಡ್ತಾ ಇದ್ದೀರಾ ಇದು ನಿಮಗೆ ನ್ಯಾಯವೇ ಅಂತಕಂತದ್ದನ್ನ ಈ ಮೂಲಕ ಕೇಳೋಕೋಸ್ಕರ ನಾವಿಲ್ಲಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ ಪಂಡಿತ್ ಚಿದ್ರಿ ಅವರು ಹೇಳಿದ್ರು ಈ ಒಂದು ಭಾಗದಲ್ಲಿ ಆಗಂತ ತೊಂದರೆಗಳನ್ನ ಏನಿಗ ಲಸಿಕೆಗಳು ನಾನು ನೆನ್ನೆ ಹೊಸ ಅಧ್ಯಕ್ಷತ್ರ ವಿಚಾರಿಸಿದೆ ಸ್ವಾಮಿ ನೆನ್ನೆ ಈ ಹೋರಾಟಕ್ಕೆ ಅರ್ಜಿ ಬಂದ ಮೇಲೆ ನೆನ್ನೆ ಏನೋ ತರಿಸ್ಕೊಂಡಿದ್ರು ಅಂತ ಫೈಲ್ ನ ಮಂಜೂರು ಮಾಡ್ತೀವಿ ಅಂತ ಆಗ್ಲಿ ಮಾಡ್ಲಿ ಅದು ಸಂತೋಷ ಆದ್ರೆ ಅದರ ಜೊತೆಲೇನೆ ಇಂದಿರತಕ್ಕಂತ ಬಾಕಿ ಕೊಡಿ ಮುಂದೆ ಈ ಕಾರ್ಯಕ್ರಮನ ಮುಂದುವರಿಸೋದು ಬೇಡ ಅಂತಕಂತದ್ದು ಇಟ್ಟಿರತಕ್ಕಂತದಕ್ಕೆ ಧಿಕ್ಕಾರವಿರಲಿ ಅದನ್ನು ಮುಂದುವರಿಸಬೇಕು ಅಂತಕಂತದ್ದು ನಮ್ಮ ಆಗ್ರಹ ಮೊದಲನೇದು ಬಾಕಿ ಇರತಕ್ಕಂತ ಹಣವನ್ನ ಕೊಡಬೇಕು ಮತ್ತು ಅದನ್ನ ಮುಂದುವರಿಸಬೇಕು ಇದು ಒಬ್ಬರಿಗಾದಂತದ್ದಲ್ಲ ಕೃಷಿಕರಿಗೆ ಇವತ್ತು ನಾವು ಗೊಬ್ಬರ ಕೊಡಬೇಕು ಅಂತೀವಿ ನೀರು ಒದಿಸಬೇಕು ಅಂತೀವಿ ಅದೇ ರೀತಿ ರೇಷ್ಮೆ ಮತ್ತು ಈ ಒಂದು ಕಸಬು ಉಪಕಸಬು ರೈತರಿಗೆ ಉಗಾದಿನಲ್ಲಿ ಬಟ್ಟೆ ಮನೆ ಉಳಿಸ್ಕೊಳ್ಳೋಕೆ ಆಗ್ತದೆ ಹಬ್ಬ ಹರಿದಿನಗಳಿಗೆ ಒಂದು ಕುರಿ ಬಾರದ್ರೆ ಜೀವನ ಸಾಗುತ್ತೆ ಅಂತ ಕುರಿಗಳು ಸತ್ತಂತ ಸಂದರ್ಭದಲ್ಲಿ ನೀವು ಈ ಕೊಟ್ಟಂತ ಸವಲತ್ತನ್ನ ಕಿತ್ತುಕೊಂಡಿದ್ದೀರಲ್ಲ ಇದು ಯಾವ ನ್ಯಾಯ ಅಂತಕಂತದ್ದನ್ನ ಈ ಮೂಲಕ ಕೇಳಲು ಇಷ್ಟಪಡ್ತೇನೆ ಯಾಕ ಸ್ವಾಮಿ ನಿಮ್ಮ ಕಣ್ಣ ಕಾಣ್ತಾ ಇಲ್ವಾ ನಾನು ಈ ರಾಜ್ಯದ ವಿಧಾನಸಭಾ ಸದಸ್ಯರಾದಂತ ಸಹೋದರಿ ಪೂರ್ಣಿಮಾ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಏಕೈಕ ನಾಯಕ ಗಂಡು ಹೆಣ್ಣುಮಗಳು ಕೃಷ್ಣಪುರ ಬಂಗಳು ಆಕಡೆ ಒಬ್ಬಳೇ ಮಾತಾಡಿರ್ತಕ್ಕಂತ ನಮ್ಮ ಶಾಸಕರಿಗೆ ಏನಾಗಿದೆ ಇದರ ಬಗ್ಗೆ ಯಾವ ಕ್ಷೇತ್ರದಲ್ಲಿ ಕುರುಗಾರರು ಇಲ್ಲ ಕುರುಗಾರರಂತ ಆದಂತ ತೊಂದರೆಗೆ ನೀವು ಸ್ಪಂದಿಸ್ತಾ ಇದ್ರೆ ನಿಮಗೆ ಎಷ್ಟು ನಮ್ಮ ಜನ ನಿಮಗೆ ಧಿಕ್ಕಾರ ಹಾಕೋಕ್ಕಲ್ಲ ದೂರ ಇಲ್ಲ ಅದು ಬರೀ ನಮ್ಮ ಸಮಾಜದ ಬಗ್ಗೆ ಹೇಳ್ತಾ ಇಲ್ಲ ಕುರಿಗಾರರ ಪರವಾಗಿ ಇವತ್ತು ಕುರಿಗಾರರು ಅನುಭವಿಸ್ತಕ್ಕಂತ ಕಷ್ಟಗಳ ಬಗ್ಗೆ ಸ್ವಾಮಿ ಇವತ್ತು ಮೆಟಡೋರಲ್ಲಿ ಬಂದು ಕುರಿಗಳನ್ನ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಕಳ್ತನಗಳಾಗ್ತಾ ಇದೆ ಅವ್ರಿಗೆ ರಕ್ಷಣೆ ಇಲ್ಲ ಅವ್ರ ಬಂದೂಕು ಕೊಡಿ ಅಂತ ಅನೇಕ ವರ್ಷಗಳಿಂದ ಕೇಳ್ತಾ ಇದ್ದೀವಿ ಬಂದೂಕು ಕೊಡ್ತಾ ಇಲ್ಲ ಕುರಿಗಾರರಿಗೆ ವಸತಿ ಇಲ್ಲ ಅಲೆಮಾರಿ ಜನಾಂಗದ ರೀತಿಯಲ್ಲಿ ಇವರು ಊರಿಂದ ಊರಿಗೆ ಕುರಿ ಮೇಯಿಸೋದಕ್ಕೆ ಬರ್ತಾರೆ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸವಿಲ್ಲ ಇದು ಸರ್ಕಾರದ ಕೆಲಸವಲ್ಲವೇ ಸ್ವಾಮಿ ಬೇರೆಯವರಿಗೆಲ್ಲ ಮನೆ ಕೊಡ್ತೀರಾ ಕುರಿಗಾರರಿಗೆ ಯಾಕೆ ಮನೆ ಕೊಡಬಾರದು ಇಂಥ ಯೋಜನೆಗಳನ್ನು ಹೊಸ ಯೋಜನೆಗಳನ್ನು ರೂಪಿಸೋದ್ರ ಜೊತೆಗೆ ಈಗ ಇದ್ದಂಥವನ್ನ ಏನು ಮೊದಲು ಮೂರು ಮುಖ್ಯವಾದಂಥವು 5000 ರೂಪಾಯಿಗಳನ್ನು ಕೊಡ್ತಕ್ಕಂಥ ಸತ್ತ ಕುರಿಯನ್ನು ಮುಂದುವರಿಸಬೇಕು ಬಾಕಿಯನ್ನು ಕೊಡಬೇಕು ಎನ್ ಸಿ ಡಿ ಸಿಗೆ ತಾವು ರೆಕಮೆಂಡ್ ಮಾಡಬೇಕು ಮೂರನೇದು ಲಸಿಕೆಗಳನ್ನು ಏನು ಮೂರು ಸಾರಿ ಲಸಿಕೆ ಕೊಡ್ತಾ ಇದ್ರ ಆ ಲಸಿಕೆಗಳನ್ನು ಕೊಡಬೇಕು ಕುರಿಗಳು ಉಳಿಬೇಕಾದ್ರೆ ಲಸಿಕೆಗಳು ಮುಖ್ಯ ಇದೆ ಜೊತೆಗೆ ಈ ಒಂದು ಹೋರಾಟದಲ್ಲಿ ಎಷ್ಟು ಗ್ರಾಮಗಳು ಎಲ್ಲೆಲ್ಲಿ ನಡೀತಾ ಇದೆಯೋ ಅಲ್ಲಿ ಆಗ್ತಕ್ಕಂಥ ತೊಂದರೆಯನ್ನು ತಪ್ಪಿಸ್ಬೇಕು ಅಂತಕ್ಕಂಥದ್ದನ್ನ ಕೇಳಿ ಈ ಹೋರಾಟಕ್ಕೆ ನಮ್ಮೆಲ್ಲರ ಕಣ್ಮಣಿಯಾದಂತಹ ಸಿದ್ದರಾಮಯ್ಯನವರು ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ಇದು ರಾಜಕೀಯ ಅಲ್ಲ ಈ ಜನತೆಗೆ ಆಗಿರ್ತಕ್ಕಂಥ ನೋವಿಗೆ ಸ್ಪರ್ಶಕ್ಕೋಸ್ಕರ ಬಂದಿದ್ದಾರೆ ಅವರೇ ಹಾಕಿದಂತ ಇವತ್ತು ನಿಲ್ಸಕೊಟ್ಟಿರೋದ್ರಲ್ಲಿ ಬಹಳ ಇವೆ ನಾನು ಬೆರೆಸೋಕೆ ಹೋಗಲ್ಲ 7 ಕೆಜಿ ಅಕ್ಕಿ ಕೊಟ್ಟಿದ್ದನ್ನ 5 ಕೆಜಿ ಮಾಡಿದ್ರು 5 ಕೆಜಿ ಇಂದ 3 ಕೆಜಿ ಮಾಡೋ ಕೊಟ್ಟಿದ್ದಾರೆ ಇಂದಿರಾ ಕ್ಯಾಂಟೀನ್ ನಿಲ್ಲಿಸ್ತೀವಿ ಅಂತಾರೆ ನಾವು ಕಾಂಗ್ರೆಸ್ ಅವ್ರು ಕೊಡಕ್ಕಿರೋದು ಬಿ ಜೆ ಪಿ ಅವರು ಕಿತ್ಕೊಳಕ್ಕಿರೋದು ಅಂತಕ್ಕಂತ ಒಂದು ಮಾತನ್ನ ಹೇಳ್ತಾ ಇಲ್ಲಿ ಹೆಚ್ಚು ಮಾತಾಡಿದ ನೀವು ನಮಗ್ ಕೊಟ್ಟಂತ ಕಾರ್ಯಕ್ರಮಗಳನ್ನ ಕಿತ್ಕೊಂಡ್ರೆ ನಿಮ್ಮನ್ನ ಕಿತ್ತು ಕಳಿಸುವಂತ ಕಾಲ ಬಹಳ ದೂರ ಇಲ್ಲ ಅಂತಕ್ಕಂಥದ್ದನ್ನ ಹೇಳಿ ತಮ್ಮೆಲ್ರಿಗೂ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಂತ ರಾಜ್ಯಾದ್ಯಂತ ಬಂದಿರತಕ್ಕಂಥ ಕುರಿಗಾರರಿಗೆ ಧನ್ಯವಾದ ಹೇಳಿ ಮಾಧ್ಯಮದ ಮಿತ್ರಗಳಿಗೆ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೀನಿ.